आप देख रहे हैं बीजापुर इन्फो, मैं आपके साथ जाफर कलादगी। एमबी पाटिल के कामों को देखते हुए बीजापुर में मैं उनकी प्रतिमा बनाना चाहता हूं, कहा नागठान एमएलए देवानंद चौहान ने। आज एमएलए चौहान ने एक प्रेस कॉन्फ्रेंस के दौरान एमबी पाटिल के मौजूदगी में ही कहा कि एमबी पाटिल ने इस जिले के लिए हर क्षेत्र में काम किया है, पर पानी को लेकर इनके द्वारा किए गए काम अभूतपूर्व हैं, इसलिए मैं खुद एमबी पाटिल का एक स्टैचू बनाना चाहता हूं। देखिए दुगुंदी ब्रांच कैनाल बगे जनते यार रीति उपयोग आगद जन यार रीति सहकार को तम अधिकार हदली जिले ऐन को अंत भाला विशाल वो तम विचार तम मुझे आदर नुभव प्रकार इत हईद ना नोड़ी आन साहेबर विचार ना कूड़ा मन भाला वाले वो साधने अंत ना सूमे तक होवत साहेबर जो ना तिगड़ी नोड़े इू मई रोमांचन आगुतकलस साहेबर जिले के जनते परोक्त ननदल अन्स्ती अल तिगड़ू नडदाड़ देवर पूज्य सिद्धेश्वर अप्पाजीवर ऐन मन एम बी पाटील साहेब्री वो विचार ऐन वो बगसिनूर जिले को साहेबर को जिले को इवत तलांतर जनते उपयोग आगुंतुलास मान्य साहेबर बीजापुर जिले जनत पर्वा नानु भाला एलर पर्वा साहेब तमेंगे कर्तव्य आन मनदा वो विचार कूड़ा बंद इवतु मनगुली साहेबर हिंदे देवेगौड़ साहेबरदू मनगुली साहेबरदू मूर्तिया इवत वो ऋणमुक्तर अदे रीतिया नमन कूड़ा वो विचार बंद साहेब्र तमदे आगे वो स्टैचून इवतु हवे बरतक जनते आव मेसेज होे अदन वैयक्तिकवा वो मनदा बंद अद्वन तुम सहकार ಬಿಜಾಪುರ ಜಿಲ್ಲೆ ಜನತೆ ಕೂಡಿ ಅದನ್ನ ಮಾಡ್ತೀವಿ ಅದನ್ನ ಮುಂದೆ ಬರತಕ್ಕಂತ ದಿನಮಾನಗಳಲ್ಲಿ ತಮ್ಮ ಕೂಡ ಗುರುತಾಗ್ತಿರೋದು ಮತ್ತು ಇದರ ಬಗ್ಗೆ ಎಷ್ಟು ಅಭಿನಂದನೆಗಳು ಸಲ್ಲಿಸಿದರೂ ಇದು ಕಡಿಮೆನೇ ಸರ್ ಯಾಕಂದ್ರೆ ನೀರಾವರಿ ಕ್ಷೇತ್ರ ರೈತರಿಗೆ ಬೇಕಾಗಿದ್ದು ನೀರು ಇವತ್ತು ರೈತರಿಗೆ ನೀರು ಕೊಟ್ಟರೆ ಇವತ್ತು ಸರ್ಕಾರಕ್ಕೆ ಸಾಲ ಕೊಡುವಂಥದ್ದು ಕೆಲಸ ರೈತರು ಮಾಡ್ತಾರೆ ಅವರಿಗೆ ಒಂದು ಏನು ಅಮೃತ ಜಲ ಏನು ಇತ್ತು ಆ ಜಲವನ್ನು ತಾವೇನು ಕೊಟ್ಟಿದ್ದೀರಿ ಇವತ್ತು ಅವರು ಕುಟುಂಬ ಪರ್ಯಂತರ ಅಂದರೆ ತೆಲೆ ತೆಲಾಂತರ ಕೂಡ ತಮ್ಮ ಒಂದು ಫೋಟೋ ಯಾಕಂದರೆ ಒಂದು ವಿಚಾರನ ಹೇಳಲು ಕೂಡ ನಾನು ಬಯಸ್ತಿರಲಿಲ್ಲ ಮದಭಾವಿ ನನ್ನ ಮತಕ್ಷೇತ್ರದಲ್ಲಿ ಇರತಕ್ಕಂಥ ಮದಭಾವಿ ಅವ ಅಲ್ಲಿ ಹುರುಳಿ ಸಹಿತ ಬೆಳೀತಿದ್ದಿಲ್ಲ ಅದನ್ನು ಅದು ಒನ್ ಟೈಮ್ ನೀರು ಬೆಟ್ಟಿದ್ದಕ್ಕೆ ಅವರು ಎರಡೂರಿಂದ 3 ಲಕ್ಷ ರೂಪಾಯಿ ಶೇಂಗಾನಲ್ಲಿ ತೆಗೆದರು ಇವತ್ತು ಸೈಬರ್ ಫೋಟೋ ಅವರು ಮನೆಯಲ್ಲಿ ಹಾಕಿ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ನಾನು ವಿಸಿಟ್ ಮಾಡಿದ್ದೀನಿ ಈ ರೀತಿ ಆಗಿದ್ದು ನನ್ನ ಕರೆಸಿ ಅಲ್ಲಿ ವಿಸಿಟ್ ಮಾಡಿ ಆ ಎಲ್ಲ ವಿಚಾರಗಳನ್ನು ರೈತರು ಇಂಥ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಇವತ್ತು ಸೈಬರ್ ಒಂದು ಫೋಟೋ ಇಟ್ಟು ಪೂಜೆ ಮಾಡುವಂಗೆ ಕೂಡ ಇವತ್ತು ಇದ್ದಾರೆ ಹಿಂದೆ ಒಂದು ವಿಚಾರವನ್ನು ಕೂಡ ನಾನು ಹೇಳಲು ಬಯಸ್ತೇನೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ದೇವೇಗೌಡ ಸಾಹೇಬರು ಕೂಡ ಒಂದು ಕೃಷ್ಣ ಪ್ರಾಜೆಕ್ಟ್ಗೆ ಹಿಂದೆ ಸಾಕಷ್ಟು ಒಂದು ಸಹಕಾರ ಕೂಡ ಮಾಡಿದ್ದಾರೆ ಅದನ್ನು ಸಂಪೂರ್ಣವಾಗಿ ಒಂದು ಉಪಯೋಗ ಮಾಡಿಕೊಂಡಿರ್ತಕ್ಕಂಥ ಮಾನ್ಯ ಶ್ರೀ ನಮ್ಮ ನಾಯಕರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸಾಹೇಬರು ಇವತ್ತು ಬಿಜಾಪುರ ಜಿಲ್ಲೆ ಜನತೆಗೆ ಒಂದು ಎಲ್ಲ ಕ್ಷೇತ್ರದಲ್ಲಿ ಇದ್ದಾರೆ ಸಾಹೇಬರು ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ನೀರಾವರಿ ಕ್ಷೇತ್ರದಲ್ಲಿ ಇವತ್ತು ನಾವು ದೇವರಿಗೆ ಕೇಳಿದ್ರೆ ಕೆಲವೊಂದು ವರ ಕೊಡಂಗಿಲ್ಲ ಅವರು ಇಡೀ ಜನತೆಗೆ ಜಿಲ್ಲೆಗೆ ಅವರು ವರವನ್ನು ಕೊಟ್ಟಿರ್ತಕ್ಕಂಥ ದೇವರು ಅಂತ ಹೇಳಿದ್ರು ತಪ್ಪಾಗಲಾರದು ಅಂತೇಳಿ ಒಂದು ವಿಚಾರ ವ್ಯಕ್ತಪಡಿಸಿ ಏನು ಇವತ್ತು ನಮಗೆ ತಮ್ಮ ಜೊತೆ ತಿರುಗಾಡುವಂಥದ್ದು ಅವಕಾಶ ಏನು ಮಾಡಿಕೊಟ್ರು ಸಾಹೇಬರು ತಮಗೂ ಕೂಡ ವೈಯಕ್ತಿಕವಾಗಿ ನಾನು ಧನ್ಯವಾದಗಳು लाइक कीजिए शेयर कीजिए और सब्सक्राइब कीजिए बीजापुर इन्फो चैनल को बेल आइकॉन दबाना ना भूलिएगा धन्यवाद।